ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 10ನೇ ತರಗತಿಯ ಕೋರ್ ವಿಷಯ ವಿಜ್ಞಾನ ವಿಷಯದಲ್ಲಿ ಸೇತು ಬಂಧ ಪರೀಕ್ಷೆ ಪೂರ್ವ ಪರೀಕ್ಷೆ ಅಂದರೆ ನೈದಾನಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಆಲ್ರೆಡಿ ನಾವು 10ನೇ ತರಗತಿಗೆ ಎಲ್ಲ ವಿಷಯಗಳ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿದ್ದೀವಿ. ನಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತು ಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡ್ಬೋದು. ನಾವು 10ನೇ ತರಗತಿಗೆ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿನೂ ಕೂಡ ಇವಾಗ ನಾವು ಪಾಠಗಳ ಸಾರಾಂಶ, ಕನ್ನಡ ಸಮರಿ, ಆಮೇಲೆ ಕ್ವಶನ್ ಆನ್ಸರ್ಸ್ ವಿಡಿಯೋಗಳ ಒಂದು ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೈನ್ಸಲ್ಲಿ ಬ್ರಿಜ್ ಕೋರ್ಸ್ನ ಪ್ರೀಟೆಸ್ಟ್ ಕ್ವಶನ್ ಪೇಪರ್ ಪ್ರಶ್ನೆ 1, ಮುಗಿದು ಹೋಗದ ಸಂಪನ್ಮೂಲಗಳಿಗೆ 2 ಉದಾಹರಣೆ ಕೊಡಿ. 2, ಪರಿಸರ ವ್ಯವಸ್ಥೆಯ ವಿಧಗಳನ್ನು ತಿಳಿಸಿ. ಪ್ರಶ್ನೆ 3, ಭಕ್ಷಕ ಜೀವಿಗಳೆಂದರೇನು? ಇನ್ನು ಮುಂದಿನ ಪ್ರಶ್ನೆ, ಸಾರಜನಕ ಮತ್ತು ರಂಜಕಗಳ ಸಂಕೇತ ಬರೆಯಿರಿ. ಮುಂದಿನ ಪ್ರಶ್ನೆ, ಪರಮಾಣು ಸಂಖ್ಯೆಯನ್ನು ಯಾವ ಸಂಕೇತದಿಂದ ಸೂಚಿಸುತ್ತಾರೆ? ಜಲಜನಕದ 2 ಸಮಸ್ಥಾನಿಗಳನ್ನು ತಿಳಿಸಿ. ಯಾವ ಕನದಂಗವು ಆಹಾರ ತಯಾರಿಸುವಲ್ಲಿ ಸಹಾಯ ಮಾಡ್ತದೆ ಅಥವಾ ಜೀವಕೋಶದ 3 ಮುಖ್ಯ ಭಾಗಗಳು ಯಾವುವು? ಲೈಸೋಸೋಮನ್ನು ಏನಂತ ಕರೀತಾರೆ? ಕಾಲದೊಂದಿಗೆ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ಏನಂತ ಕರೀತಾರೆ? ಆವರ್ತದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಚಲನೆಯ 3ನೆಯ ನಿಯಮ ಬರೀರಿ. ಸಮೀಕರಣ ಅಂದರೆ ಏನು? NaCl ಯಾವ ರಾಸಾಯನಿಕದ ಸೂತ್ರ? ಗಡಸು ನೀರು ಎಂದರೇನು? ಗಾಳಿಯಲ್ಲಿ ಶಬ್ದದ ಜವ ಎಷ್ಟು? ಶಬ್ದದ ತೀವ್ರತೆ ಅಳೆಯುವ ಮಾನ ಯಾವುದು? ಶ್ರವಣಾತೀತ ಶಬ್ದದ ವ್ಯಾಪ್ತಿ ತಿಳಿಸಿ. ಉಷ್ಣದ 2 ಪರಿಣಾಮಗಳನ್ನು ಬರೀರಿ. 35 ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ ಪದ್ಧತಿಯಲ್ಲಿ ಪರಿವರ್ತಿಸಿದಾಗ ಎಷ್ಟಾಗುತ್ತದೆ? ಉಷ್ಣದ ಅಂತಾರಾಷ್ಟ್ರೀಯ ಮಾನವನ್ನು ತಿಳಿಸಿ. ವಾಹನದ ಹಿನ್ನೋಟಕ್ಕೆ ಬಳಸುವ ದರ್ಪಣ ಯಾವುದು? ಪೀನ ಮುಸುರವನ್ನು ಯಾವ ದೋಷ ನಿವಾರಣೆ ಮಾಡಲಿಕ್ಕೆ ಬಳಸ್ತಾರೆ? ನಿಮ್ನ ದರ್ಪಣದ ಒಂದು ಉಪಯೋಗವನ್ನು ತಿಳಿಸಿ. ನೆಕ್ಸ್ಟ್, ಶಕ್ತಿ ಉತ್ಪಾದಿಸುವ ಆಹಾರದ ಘಟಕಗಳು ಯಾವುವು? ಆಹಾರ ಉತ್ಕರ್ಷಣೆ ಹೊಂದಿ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆ ಯಾವುದು? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು? ಸೌರ ಕೇಂದ್ರ ಮಾದರಿ ಯಾರು ಪ್ರತಿಪಾದಿಸಿದರು? ಅತ್ಯಂತ ದೊಡ್ಡದಾದ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಸಮೀಪದ ಗ್ರಹ ಯಾವುದು? ಸೊ ಈ ಥರ SSLC ಅವರಿಗಾಗಿ ಒಂದು ವಿಜ್ಞಾನ ವಿಷಯದಲ್ಲಿ ನಾವೇನು ಮಾಡಿದ್ದೀವಿ, ಕೋರ್ ವಿಷಯವನ್ನು ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳ ಬೇಡಿಕೆ ಇತ್ತು, ಸೊ ಅದನ್ನು ಹಾಕಿದ್ದೀವಿ. ಸೊ ದಯಮಾಡಿ ನಾವು ತಾವು ವಿಡಿಯೋಗಳನ್ನು ನೋಡಿದ್ಕೆಲ್ಲ ನಿಮ್ಮ ಗೆಳೆಯರಿಗೆ ಶೇರ್ಗಳನ್ನು ಮಾಡಬೇಕು. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನೊಂದಿಗೆ. ಸೊ ಅಲ್ಲಿಯವರೆಗೆ ಬಾಯ್ ಬಾಯ್.